ಗುಡ್ ಮಾರ್ನಿಂಗ್ ಇಂಡಿಯಾ ಸ್ಟೂಡೆಂಟ್ಸ್ ಇವತ್ತು ನೋಡೋಣ ಇವತ್ತಿನ ಶೈಕ್ಷಣಿಕ ಅಪ್ಡೇಟ್ ಏನು ಅಂತ ಸೊ ಮೊದಲನೇದು ನೋಡ್ಬೋದು ಇಲ್ಲಿ ರೈತರ ಮಕ್ಕಳಿಗೆ ಶೇಕಡ ಐವತ್ತರಷ್ಟು ಸೀಟು ಅಂತ ಇದೆ ಸೊ ಇದೊಂದು ಗುಡ್ ನ್ಯೂಸ್ ಅಂತಲೇ ಅನ್ಬೋದು ಯಾಕೆಂದರೆ ಡಿಪ್ಲೊಮೆ ಇನ್ ಅಗ್ರಿಕಲ್ಚರ್ ಯಾರು ಮಾಡ್ತಾರೋ ಅಥವಾ ಬಿ ಸಿನ ಅಗ್ರಿ ಮಾಡುವಂಥ ವಿದ್ಯಾರ್ಥಿಗಳಿಗಾಗಿ ಶೇಕಡ ಐವತ್ತು ಪರ್ಸೆಂಟೇಜ್ ಸೀಟ್ಗಳು ಅಂದರೆ ಮೊದಲು ಆ್ಯಕ್ಚುಲಿ ಫಾರ್ಟಿ ಪರ್ಸೆಂಟ್ ಸೀಟ್ಗಳು ರಿಸರ್ವ್ ಇರ್ತಾಯಿದ್ವು ಆದರೆ ಈಗ ಕೃಷಿ ಕೂಟದಡಿಯಲ್ಲಿ ಬರುವಂತಿರುವ ಬರುವಂತಹ ಮಕ್ಕಳಿಗೆ ಶೇಕಡ ಐವತ್ತರಷ್ಟು ಸೀಟುಗಳಲ್ಲಿ ಸೊ ರಿಸಲ್ಟ್ ಆಗಿವೆ ಇದೊಂದು ಒಳ್ಳೆಯ ಗುಡ್ ನ್ಯೂಸ್ ರೈತರ ಮಕ್ಕಳಿಗಾಗಿ ಸೊ ಯಾವ ಕೇಸರಿಗೆ ಅಪ್ಲೈ ಮಾಡ್ತಾ ಇದ್ದಾರೋ ನೀವು ಕೃಷಿ ಕೋಟದ ಅಡಿಯಲ್ಲಿ ಬರ್ತೀರಾ ಅಂತ ಬಂದರೆ ಅಂತ ಹಾಕಿ ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಡಾಕ್ಯುಮೆಂಟ್ಸ್ಗಳನ್ನು ರೆಡಿ ಮಾಡ್ಕೊಳ್ಳಿ ನಿಮಗೆ ಪ್ರಾಯೋಗಿಕ ಪರೀಕ್ಷೆ ನಡೆಸ್ತಾರೆ ಅದರಲ್ಲಿ ನೀವು ಅಟೆಂಡ್ ಆಗ್ಬೋದು ಅಲ್ಲಿ ನೀವು ಒಳ್ಳೆಯ ಒಂದು ಉತ್ತಮ ಅಂಕಗಳನ್ನು ಪಡ್ಕೊಂಡ್ರೆ ಫಿಫ್ಟಿ ಪರ್ಸೆಂಟ್ ರಿಸಲ್ಟ್ಸ್ ಇಟ್ನ ನೀವು ಬೆನಿಫಿಟ್ನ ಪಡ್ಕೊಳ್ಬೋದು ಎರಡನೇ ಅಪ್ಡೇಟ್ ನೋಡ್ಬೋದು ಇಲ್ಲಿ ಸಿ ಎಸ್ ಸಿ ರಿಸಲ್ಟ್ ಜುಲೈ ಮೂವತ್ತೊಂದರೊಳಗಡೆ ಅಂತ ಇದೆ ಅಂದರೆ ಬೋರ್ಡ್ ಜುಲೈ ಮೂವತ್ತೊಂದರೊಳಗಡೆ ಸಿ ಬಿ ಎಸ್ ಸಿ ಫಲಿತಾಂಶವನ್ನು ಪ್ರಕಟಿಸಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ ಆದರೆ ವಿದ್ಯಾರ್ಥಿಗಳ ಒಂದೇಳೆ ತಮ್ಮ ಈ ಒಂದು ಫಲಿತಾಂಶದಿಂದ ತೃಪ್ತಿ ಆಗದೇ ಇದ್ದರೆ ಆನ್ಲೈನ್ನಲ್ಲಿ ಮತ್ತೊಂದು ಸಲ ನೋಂದಣಿ ಮಾಡಿಕೊಂಡು ಪರೀಕ್ಷೆಯನ್ನು ಬರಿಬಹುದು ಆ ಒಂದು ಅವಕಾಶವನ್ನು ಕೂಡ ಲಾಗುವುದು ಅಂತ ತಿಳಿಸಿದೆ ಜುಲೈ ಒಂದರಿಂದ ಶಾಲೆಗಳನ್ನು ತೆರೆಯಲು ಚಿಂತನೆ ಮಾಡಲಾಗ್ತಾ ಇದ್ದು ಸೊ ಹಾಗಾಗಿ ಬಹಳಷ್ಟು ತಜ್ಞರು ಏಕಾಕಿ ರಾಜ್ಯಾದ್ಯಂತ ಶಾಲೆ ಆರಂಭ ಮಾಡಬೇಡಿ ಅಂತ ಸಲಹೆ ನೀಡಿದೆ ಆ ಸಲಹೆಯಲ್ಲಿ ಕೆಲವು ಮುಖ್ಯವಾಗಿರುವಂಥ ಪಾಯಿಂಟ್ಸ್ಗಳನ್ನು ಹೇಳಿದೆ ಅದೇನಪ್ಪ ಅಂತಂದರೆ ಮೊದಲನೇದು ಶಿಕ್ಷಕರು ಮತ್ತು ಪೋಷಕರಿಗೆ ಗರಿಷ್ಠ ಲಸಿಕೆಯನ್ನು ನೀಡಬೇಕಾಗತ್ತೆ ಸಾಧ್ಯವಾದರೆ ಹನ್ನೆರಡರಿಂದ ಹದಿನೆಂಟರ ವಯಸ್ಸಿನ ಮಕ್ಕಳಿಗೆ ಲಸಿಕೆ ನೀಡಬೇಕು ಶಾಲೆಯ ಸಹಾಯಕರು ಮತ್ತು ಬಸ್ ಚಾಲಕರಿಗೂ ಸಹ ಲಸಿಕೆ ನೀಡಬೇಕಾಗತ್ತೆ ಸೊ ನಂತರ ಆಯಾ ಪ್ರದೇಶದ ಸುರಕ್ಷತೆಗೆ ಆಧರಿಸಿ ಈ ಒಂದು ಶಾಲೆಗಳು ತೆರೆಯುವಂಥ ನಿರ್ಧಾರ ಮಾಡಬೇಕಾಗತ್ತೆ ಮತ್ತು ಶಾಲೆ ತೆರೆಯುವುದರಿಂದ ಲಾಭವಿದೆ ನಷ್ಟವಿದೆ ಹಾಗಾಗಿ ಪರಿಸ್ಥಿತಿಯನ್ನು ಕುಲಂಕುಷವಾಗಿ ಪರಿಶೀಲಿಸಿ ಒಂದು ಒಳ್ಳೆಯ ಮಾರ್ಗಸೂಚಿಯನ್ನು ಅನುಸರಿಸಿ ನಂತರ ಶಾಲೆಗಳನ್ನು ತೆರೆಯುವುದು ಉಚಿತ ಆದರೆ ಏಕಾಏಕಿ ರಾಜ್ಯದ ಅಂಥ ಶಾಲೆಗಳನ್ನು ತೆರೆಯೋದು ಬೇಡ ಅಂತ ತಜ್ಞರು ಸಲಹೆ ನೀಡಿದ್ದಾರೆ ಸೊ ಈಗ ಕಮೆಂಟ್ ಸೆಕ್ಷನಿಂದ ಭಾಳಷ್ಟು ವಿದ್ಯಾರ್ಥಿಗಳೇ ಡೌಟ್ ಇದೆ ಆ ಡೌಟ್ನ ಕ್ಲಿಯರ್ ಮಾಡ್ತಾ ಇದ್ದೀನಿ ಕರ್ನಾಟಕ ಸಿಟಿ ಆನ್ಲೈನ್ ಅಪ್ಲಿಕೇಶನ್ ಹಾಕುವಂಥ ಸಂದರ್ಭದಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಂಡಿದ್ದ ನಂತರ ನಿಮಗೆ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಅಂದರೆ ಯಾವ ನಂಬರ್ನ ಹಾಕಿರ್ತಾರೋ ಆ ನಂಬರ್ಗೆ ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ ಬರುತ್ತೆ ಬಟ್ ಭಾಳಷ್ಟು ವಿದ್ಯಾರ್ಥಿಗಳಿಗೆ ರಿಜಿಸ್ಟ್ರೇಷನ್ ಆದ ನಂತರ ಯೂಸರ್ ಐಡಿ ಮತ್ತು ಪಾಸ್ವರ್ಡ್ ಬರ್ತಾ ಇಲ್ಲ ಆ್ಯಕ್ಚುಲಿ ಇದು ವೆಬ್ಸೈಟ್ ಯಾರ್ಯಾರಿದೆ ಸಾಫ್ಟ್ವೇರ್ ಇದೆ ಅಂತ ಅನ್ಬೋದು ಯಾಕೆಂದರೆ ಅದು ನಿಮಗೆ ಡೆಲಿವರಿ ಮಾಡ್ತಾ ಇಲ್ಲ ಐ ಮೀನ್ ಏನು ಯೂಸರ್ ಆಡಿ ಪಾಸ್ವರ್ಡ್ ಇದೆ ನಿಮ್ಮ ರಿಜಿಸ್ಟರ್ ಆಗಿರೋಂಥ ಮೊಬೈಲ್ ನಂಬರಿಗೆ ಬರ್ತಾ ಇಲ್ಲ ಒಂದು ಸಲ ಇಮೇಲ್ ಐಡಿನೂ ಚೆಕ್ ಮಾಡ್ಕೊಳ್ಳಿ ಎರಡರಲ್ಲೂ ಬರ್ದೇ ಇದ್ದರೆ ತೊಂದರೆ ಬೇಡ ಯಾಕೆಂದರೆ ಈ ಒಂದು ಪ್ರಾಬ್ಲಮ್ನ ಭಾಳ ಬೇಗನೆ ರಿಸಾಲ್ವ್ ಮಾಡಲಾಗುತ್ತೆ ಸೊ ಇಸ್ ಕಾಮನ್ಲಿ ಪ್ರತಿ ವರ್ಷ ಈ ರೀತಿ ಆಗುವಂಥದ್ದು ನೀವು ಇವತ್ತು ಟ್ರೈ ಮಾಡಿ ಅಥವಾ ನಾಳೆ ಟ್ರೈ ಮಾಡ್ಬೋದು ಸೊ ಭಾಳ ಬೇಗ ನೀವು ಒಂದು ಸಮಸ್ಯೆಯನ್ನು ಅಲ್ಲಿ ಬೇಗಿಸಲಾಗುತ್ತೆ ಸೊ ಅದ್ರ ಬಗ್ಗೆ ವರಿ ಬೇಡ ಈಗ ಒಂದು ಸಲ ಇಮೇಲ್ ಹಾಕಿ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡಿ ಬಟ್ ಅವ್ರಿಗೆ ಈ ಒಂದು ವಿಷಯ ಗೊತ್ತಾಗಿದೆ ಇವತ್ತು ಆಲ್ಮೋಸ್ಟ್ ಆ ಪ್ರಾಬ್ಲಮ್ನ ಇವತ್ತು ಸಾಲ್ವ್ ಮಾಡ್ತಾರೆ ಸೊ ಮತ್ತು ಇದಲ್ಲದೆ ಏನಾದರೂ ಒಂದು ಅಪ್ಲಿಕೇಶನ್ ಹಾಕ್ದಾಗ ನಿಮ್ಗೆ ಏನಾದರೂ ಒಂದೇಳೆ ಸಮಸ್ಯೆ ಆದರೆ ಓಕೆ ಭಯ ಬೇಡ ಈಗ ಹೇಳ್ತಾ ಇದ್ದೀನಿ ಜುಲೈ ಹತ್ತೊಂಬತ್ತರಿಂದ ಜುಲೈ ಇಪ್ಪತ್ತೆರಡರವರೆಗೆ ಮತ್ತೊಂದು ಸಲ ನಿಮಗೆ ಅಪ್ಲಿಕೇಶನ್ ಫಾರ್ಮ್ನ ಎಡಿಟ್ ಮಾಡೋದಕ್ಕೆ ನಿಮಗೆ ಅವಕಾಶ ಕೊಡಲಾಗುತ್ತೆ ಆ ಸಂದರ್ಭದಲ್ಲಿ ಏನೇ ಮಿಸ್ಟೇಕ್ ಆದರೂ ಸಹ ನೀವು ಯೂಸಲಿ ಆ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಳ್ಬೋದು ಅಂದರೆ ಎಡಿಟ್ ಮಾಡ್ಕೊಳ್ಬೋದು ಓಕೆ ಸೊ ಇದಾಗಿತ್ತು ಇಲ್ಲಿವರೆಗಿನ ಟೋಟಲಿ ಅಪ್ಡೇಟ್ ಮತ್ತು ಇದೇ ರೀತಿ ಅಪ್ಡೇಟ್ ನಾನು ನಿಮಗೆ ನೀಡ್ತಾ ಇರ್ತೇನೆ ಏನೋ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನ್ ಹಾಕಿ ನನಗೆ ರಿಪ್ಲೈ ಮಾಡೋದಕ್ಕೆ ಕಷ್ಟವಾಗುತ್ತೆ ಬಟ್ ಆ ಒಂದು ಡೌಟ್ನ ತೆಗೆದುಕೊಂಡು ವಿಡಿಯೋ ಮುಖಾಂತರ ನಾನು ನಿಮಗೆ ಸೊಲ್ಯೂಷನ್ ಕೊಡೋದು ಪ್ರಯತ್ನ ಮಾಡ್ತೇನೆ ಓಕೆ ವೀಡಿಯೋದಲ್ಲಿ ಇಷ್ಟೇ ಚೆನ್ನಾಗಿ ಅನಿಸ್ತು ಲೈಕ್ ಮಾಡಿ ಮ್ಯಾಕ್ಸಿಮ್ ಜನರಿಗೆ ಶೇರ್ ಮಾಡಿ ಮತ್ತಷ್ಟು ಗುಣ ಮುಂದಿನ ವೀಡಿಯೋದಲ್ಲಿ ಟೇಕ್ ಕೇರ್ ಬಾಯ್